ತುಂಬಾ ಒಳ್ಳೆ ಫ್ರೆಂಡ್ಸ್. ಏನ್ ಮಾಡ್ತಾರ ಅವರೆಲ್ಲ? ಅವ್ರು ಏನಾದ್ರೂ ತುಂಬಾ ಶುದ್ಧಿ, ಫ್ರೆಂಡ್ಶಿಪ್ ಗೋಸ್ಕರ ಏನ್ ಬೇಕಾದ್ರು ಮಾಡ್ಬಿಡ್ತಾರೆ. ಪ್ರೀವೆಲ್ಲೇನ್ ವಿಡಿಯೋ ನೋಡಿದಲ್ವಾ, ಆ ತರ ಒಂದು ರೌಡಿಸಮ್ ವಿಡಿಯೋ ಎಡಿಟಿಂಗ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾನೇ ಸಖತ್ತಾಗಿರುತ್ತೆ, ತುಂಬಾನೇ ರಿಕ್ವೆಸ್ಟ್ ಆಗಿರುವಂತ ವಿಡಿಯೋ ಕೂಡ ಇದು. ಸೊ ಪ್ರೀ ಸೆಟ್ ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ರಿ, ಓಕೆನಾ? ಸೊ ಇಂಪೋರ್ಟ್ ಮಾಡ್ಕೊಂಡ್ರಿ, ಮತ್ತೆ ಟೆಲಿಗ್ರಾಮ್ ಅಲ್ಲಿ ಎರಡು ಒಂದು ಟೆಂಪ್ಲೇಟ್ ನ ಕೊಟ್ಟಿರ್ತೀನಿ, ಫೈರ್ ಟೆಂಪ್ಲೇಟ್, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಆಲೆಟ್ ಮಷೀನ್ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡ ಪ್ರಾಜೆಕ್ಟ್ ಈ ರೀತಿ ಇರುತ್ತೆ. ಸೊ ಆಮೇಲೆ ನಿಮಗೆ ಬೇಕಾಗಿರುವಂತಹ ಆಡಿಯೋನ ಇನ್ಸ್ಟಾಗ್ರಾಮದಲ್ಲಿ ಸಿಗ್ತವೆ. ನಿಮ್ಗೆ ಯಾವ ರೀತಿ ಫ್ರೆಂಡ್ಶಿಪ್ ಬೇಕಾ, ರೌಡಿದ್ ಬೇಕಾ, ಯಾವ ರೀತಿ ಬೇಕು ನಿಮ್ಗೆ ಆಡಿಯೋ, ಅದನ್ನು ಡಿಪೆಂಡ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಈಗ ಡೌನ್ಲೋಡ್ ಮಾಡ್ಕೊಂಡಿರೋ ಆಡಿಯೋನ ಇಲ್ಲಿ ಇಂಪೋರ್ಟ್ ಮಾಡಬೇಕು. ಜಸ್ಟ್ ಏನಿಲ್ಲ, 9:16 ಕ್ರಿಯೇಟ್ ಪ್ರಾಜೆಕ್ಟ್ ನಿಮಗೆ ಕೊಟ್ಕೊಡ್ರಿ. ಸೊ ಕೊಟ್ಕೊಂಡಾದ್ಮೇಲೆ ಪ್ರಶ್ನೆ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ. ಸೊ ಆಲ್ರೆಡಿ ನಾನು ಮಾಡಿರುವಂಥ ವಿಡಿಯೋ ಏನಿದೆ, ಫೈರ್ ಟೆಂಪ್ಲೇಟು, ಸೊ ಇದರಲ್ಲಿ ನಾನು ಆಡಿಯೋನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಇದೇ ರೀತಿ ವಿಡಿಯೋಗಳು ತುಂಬಾ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಗ್ತವೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಇರ್ತಾರೆ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಂಡು ವಿಡಿಯೋನ ಡಿಲೀಟ್ ಮಾಡ್ಕೊಳ್ರಿ, ಓಕೆನಾ? ಸೊ ವಿಡಿಯೋನ ಡಿಲೀಟ್ ಮಾಡ್ಕೊಂಡಾದ್ಮೇಲೆ ನಾನು ಇಂಪೋರ್ಟ್ ಮಾಡಿರೋ ಪ್ರಾಜೆಕ್ಟ್ನ ಏನು ಕೊಟ್ಟಿರ್ತೀನಿ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ ಬ್ಯಾಕ್ ಹೋಗಿ. ಸೊ ಬ್ಯಾಕ್ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಸ್ಟಾರ್ಟಿಂಗು 3 ರೀತಿ ಇರುತ್ತೆ ಈ ಥರ, ಓಕೆನಾ? 3 ರೀತಿ ಇರುತ್ತೆ, ಇದನ್ನು ಕಾಪಿ ಮಾಡ್ಕೊಳ್ರಿ. ಸೊ ಕಾಪಿ ಮಾಡ್ಕೊಳ್ರಿ. ಸೊ ಕಾಪಿ ಮಾಡ್ಕೊಂಡು ಬ್ಯಾಕ್ ಹೋಗಿ, ಸೊ ಇದನ್ನು ನೀವು ಫ್ರೆಂಡ್ಶಿಪ್ ರೀತಿ ಬರೀ ಮಾಡ್ಬೇಕು ಅಂದ್ಕೊಂಡಿದ್ದೀರ, ಸೊ ಇಲ್ಲಿ ಫೇಸ್ ಮಾಡಿರಿ, ಓಕೆನಾ? ಈ ರೀತಿ ಇರುತ್ತೆ. ಇಲ್ಲಿ ನಿಮಗೆ ಫೋಟೋ ನಿಮ್ಮ ಫ್ರೆಂಡ್ದು ಅಥವಾ ನೀವು ಯಾರದ್ದು ಆಗ್ಬೇಕು ಅಂದ್ಕೊಂಡಿರ್ತೀರ ಅವರ ಒಂದು ಫೋಟೋನ ನೀವು ಇಲ್ಲಿ ಜಸ್ಟ್ ಈ ಥರ ಆ್ಯಡ್ ಮಾಡಿರಿ. ನೆಕ್ಸ್ಟು ಇಲ್ಲಿ ನಿಮಗೆ ಫ್ರೆಂಡ್ಶಿಪ್ ಅಂತ ಇರುತ್ತೆ, ಇದನ್ನು ಬೇಕಾದರೆ ನೀವು ಅವರ ನೇಮನ್ನು ಕೂಡ ಹಾಕೋಬೋದು, ಓಕೆನಾ? ಸೊ ಈ ಥರ ಅವರ ನೇಮನ್ನು ಕೂಡ ಹಾಕೋಬೋದು. ಸೊ ಇದನ್ನು ಫಾಂಟನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಈ ರೀತಿ ಆದಮೇಲೆ ನೆಕ್ಸ್ಟು ನೋಡಿ, ಲಿರಿಕ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಹ್ಯಾಂಡ್ ಆಗುತ್ತೆ. ಸೊ ನೋಡ್ಕೊಳ್ರಿ, ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಜಸ್ಟ್ ಏನು ಮಾಡಬೇಡಿ, ಪ್ರಶ್ನೆ ಕೊಟ್ಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ. ಈಗ ತುಂಬ ಒಳ್ಳೆ ಫ್ರೆಂಡ್ಸ ಅಂತ, ಓಕೆನಾ? ಓಕೆನಾ? ಈ ಥರ ಬರ್ಕೊಂಡು ಕಲರ್ ಅಂಡ್ ಫಿಲಲ್ಲಿ ವೈಟ್ ಕೊಟ್ಕೊಂಡು, ಸೊ ಈ ರಾಬರ್ಟ್ ಟೈಲರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಫಾಂಟು ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಿರಿ. ಸೊ ಇದೇ ಫಾಂಟ್ ಬೇಕಂದ್ರೆ ಕೂಡ ನಾನು ಕೊಟ್ಟಿರ್ತೀನಿ, ಓಕೆನಾ? ಸೊ ಈ ಥರ ಬರ್ಕೊಂಡು ಡನ್ ಕೊಟ್ಕೊಳ್ರಿ. ಇಲ್ಲಿ ರಾಬರ್ಟ್ ಸೈಜನ್ನು ನಿಮಗೆ ಯಾವ ರೀತಿ ಇಂಕ್ರೀ ನಿಮ್ಗೆ ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ, ಡನ್ ಕೊಟ್ಕೊಳ್ರಿ. ಸೊ ಫೈರ್ ಟೆಂಪ್ಲೇಟ್ನ ಆ್ಯಡ್ ಮಾಡಬೇಕೀಗ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫೈರ್ ಟೆಂಪ್ಲೇಟ್ನ ಕೊಟ್ಟಿರ್ತೀನಿ, ಆ ಟೆಲಿಗ್ರಾಮ್ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಫೈರ್ ಟೆಂಪ್ಲೇಟ್ ಇರುತ್ತೆ, ಇದನ್ನು ಸ್ಟಾರ್ಟಿಂಗಿಂದನೇ ತೊಗೊಂಬನ್ನಿ. ಸೊ ಇದರ ಆಡಿಯೋನ ಮ್ಯೂಟ್ ಮಾಡ್ಕೊಳ್ರಿ, ಓಕೆ? ಸೊ ಆಡಿಯೋನ ಮ್ಯೂಟ್ ಮಾಡಿಕೊಂಡು ಈ ಥರ ಒಂದು ಫೈರ್ ಟೆಂಪ್ಲೇಟ್ನ ಈ ಥರ ಕೆಳಗಡೆ ತೊಗೊಂಬನ್ನಿ. ಸೊ ತೊಗೊಂಡಾದ್ಮೇಲೆ ಈ ರೀತಿ ಆಗಿರುತ್ತೆ, ಇದಕ್ಕೆ ಟೆಸ್ಟ್ ಎಫರ್ಟ್ನ ಆಗಬೇಕು. ಸೊ ಇಂಪೋರ್ಟ್ ಮಾಡ್ಕೊಂಡು ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡು ಇಲ್ಲಿ ಟೆಸ್ಟ್ ಎಫರ್ಟ್ ಕೊಟ್ಟಿರ್ತೀನಿ. ಜಸ್ಟ್ ಒಂದು ಟೆಸ್ಟ್ನ ಕ್ಲಿಕ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಇನ್ 3 ಡಾಟ್ಸ್ ಕೊಟ್ಟು ಕಾಪಿ ಎಫರ್ಟ್ ಮಾಡ್ಕೊಳ್ರಿ. ಸೊ ಬ್ಯಾಕ್ ಹೋಗ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಇರುತ್ತೆ ಎಫರ್ಟು ಮಾಡ್ತಾ ಇರ್ತೀರಲ್ವ, ಅಲ್ಲಿ ಎಫರ್ಟ್ಗೆ ಹೋಗಿ ಪೇಸ್ಟ್ ಮಾಡಿರಿ, ಓಕೆನಾ? ಸೊ ಈಗ ಈಗ ನೋಡಿ, ತುಂಬ ಒಳ್ಳೆ ಫ್ರೆಂಡ್ಸ್. ಓಕೆನಾ? ಈ ರೀತಿ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಎಫರ್ಟ್ ಕೂಡ ಆ್ಯಡ್ ಆಗುತ್ತೆ. ಸೊ ಲಿರಿಕ್ಸ್ ಏನಾದ್ರೂ ಇಲ್ಲಿ ಎಂಡ್ ಆಯ್ತು ಅಂದರೆ ಟೈಮರ್ ಕೊಟ್ಕೊಂಡಿರ್ತಾರ, ಕಮ್ಮಿ ಮಾಡ್ಕೊಳ್ರಿ, ಓಕೆನಾ? ಸೊ ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಇದನ್ನು ಕಾಪಿ ಮಾಡ್ಕೊಡ್ರಿ, ನೆಕ್ಸ್ಟ್ ಪೇಸ್ಟ್ ಮಾಡಿರಿ, ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ಬರ್ಕೊಡ್ರಿ. ಏನು ಮಾಡ್ತಾರೆ ಅವರೆಲ್ಲ, ಓಕೆನಾ? ಇದನ್ನು ಡಿಲೀಟ್ ಮಾಡ್ಕೊಂಡ್ರಿ. ಏನು ಮಾಡ್ತಾರೆ ಅವರೆಲ್ಲ, ಓಕೆನಾ? ಅರ್ಜೆಂಟಲ್ಲಿ ಬರ್ದಿರ್ತೀನಿ, ನೀವು ನೀಟಾಗಿ ನೋಡಿಕೊಂಡು ಬರ್ಕೊಡ್ರಿ. ಅಲ್ಲಿ ಡೈಲಾಗ್ ಏನಿರುತ್ತೆ ಈ ಥರ ಅಡ್ಜಸ್ಟ್ನ ಮಾಡಿಕೊಂಡು ಡನ್ ಕೊಟ್ಕೊಳ್ರಿ. ಈಗ ನೋಡಿ ಈ ಥರ ತುಂಬ ಒಳ್ಳೆ ಫ್ರೆಂಡ್ಸ್. ಏನು ಮಾಡ್ತಾರೆ ನೆಕ್ಸ್ಟ್ ಏನಾದರೂ ಮಾಡಲಿ, ಓಕೆನಾ? ಅವರು ಏನಾದರೂ ಮಾಡಲಿ, ಓಕೆನಾ? ಈ ಥರ ಮಾಡಲಿ ಅದನ್ನು ಕೆಳಗಡೆ ತೊಗೊಂಬನ್ರಿ, ಓಕೆನಾ? ಈ ಥರ ಕೆಳಗಡೆ ತೊಗೊಂಬಂದು ಅಡ್ಜಸ್ಟ್ ಮಾಡ್ಕೊಳ್ರಿ ಈ ಥರ. ಈಗ ನೋಡಿ ಈ ಥರ ಲಿರಿಕ್ಸ್ನ ನೀಟಾಗಿ ಬರ್ಕೊಂಡು ಹೋಗ್ರಿ. ಲಾಸ್ಟಿಗೆ ಇಮೇಜನ್ನು ಹಾಕ್ಬೇಕಾಗುತ್ತೆ. ಈಗ ನೋಡಿ ಎಲ್ಲಿಂದ ಬೀಟ್ ಪಾರ್ಕ್ ಸ್ಟಾರ್ಟ್ ಆಗ್ತದೆ, ಇಲ್ಲಿ ನೋಡಿ. ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಬೀಟ್ ಅನ್ನ ಹಾಕ್ಬೇಕಾಗುತ್ತೆ. ಮ್ಯೂಸಿಕ್ ಎಲ್ಲಿ ಹೆಂಗಿರುತ್ತೆ ಆ ತರ ನೀವು ಬೀಟ್ನ ಹಾಕ್ಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಒಂದು ಬೀಟ್ ಇಲ್ಲಿ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ಹಾಕಿತಾನೆ ಈಗಿಂದ ಒಂದು, ಓಕೆನಾ? ಈಗ ನೋಡ್ಕೊಂಡು ನೀವು ಬೀಟ್ನ ಹಾಕ್ಬೇಕಾಗುತ್ತೆ, ಓಕೆನಾ? ನೋಡಿ ಈ ತರ ಸೊ ಈ ತರ ಬೀಟ್ ಮಾರ್ಕ್ ಹಾಕಿದ ತಕ್ಷಣನೇ ಇಲ್ಲಿ ನಿಮಗೆ ಫೋಟೋಸ್ಗಳು ಆ್ಯಡ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ದು ಅಥವಾ ನಿಮ್ಗೆ ಯಾರು ಬೇಕು ಅಂದ್ಕೊಂಡಿರ್ತೀರ. ಸೊ ಅವರ ಒಂದು ಫೋಟೋಸ್ನ ಇಲ್ಲಿ ಜಸ್ಟ್ ನೀವು ಆ್ಯಡ್ ಮಾಡಿರಿ, ಓಕೆನಾ? ಈಗ ಫೋಟೋನ 3 ಡಾಟ್ಸ್ ಕೊಟ್ಟು ಫುಲ್ ಕಂಪೋಸಿಷನ್ ಹೇಳ್ಕೊಡ್ತೀನಿ ನಾನು, ಓಕೆನಾ? ಸೊ ಇಲ್ಲಿಗೆ ನೀವು ಟೆಂಪ್ಲೇಟ್ನ ಬೇಕಾದ್ರೆ ಇಲ್ಲಿಂದ ನೀವು ಕಟ್ ಮಾಡ್ಕೋಬೋದು, ಓಕೆನಾ? ನೆಕ್ಸ್ಟ್ ಈ ಥರ ಬೀಟ್ ಮಾರ್ಕ್ನ ಶೇಕ್ ಎಫರ್ಟ್ನ ಇಲ್ಲಿ ನೀವು
ಈ ತರ ಫೋಟೋಸ್ ನ ಜಸ್ಟ್ ಆ್ಯಡ್ ಮಾಡ್ತಾ ಹೋಗಿ. ಸೊ ಇನ್ನೊಂದು ರೀತಿ ಹೇಳ್ತೀನಿ ನಿಮಗೆ. ಸೊ ಫೋಟೋಸು ಆ ಬೀಟ್ ಎಲ್ಲಿ ಗಂಟ ನೀವು ಹಾಕಿರ್ತೀರ ಅಲ್ಲಿ ಗಂಟ ನೀವು ಈ ತರ ಫುಲ್ ಸ್ಕ್ರೀನ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ನಿಮಗೆ ಇನ್ನೊಂದು ಟೆಂಪ್ಲೇಟ್ನ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಟೆಲಿಗ್ರಾಮ್ನಲ್ಲಿ ಎರಡನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಈ ಥರ ಫೈರ್ ಟೆಂಪ್ಲೇಟ್, ಇದನ್ನು ಕೂಡ ನಾವು ಆಡಿಯನ ಮ್ಯೂಟ್ ಮಾಡ್ಕೊಳ್ರಿ. ಸೊ ಝೂಮ್ ಮಾಡಿರಿ ಇದನ್ನು ಫುಲ್ಲು, ಓಕೆನಾ, ಫುಲ್ಲು ಝೂಮ್ ಮಾಡಿರಿ ಹೇಳ್ತೀನಿ. ಸೊ ಬೆಳ್ಳಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಇದನ್ನು ಗ್ರೀನ್ ಕೊಟ್ಕೊಳ್ರಿ. ಸೊ ಕೆಳಗಡೆ ತೊಗೊಂಬನ್ನಿ ಈ ಥರ, ಓಕೆನಾ, ಈ ಥರ ಕೆಳಗಡೆ ತೊಗೊಂಬಂದು ಇನ್ನೂ ಝೂಮ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟು ನೀವು ಇಲ್ಲಿ ಏನು ಬರೀಬೇಕು ಅಂದ್ಕೊಂಡಿರ್ತೀರಾ, ಓಕೆನಾ, ಈ ಥರ ಬರ್ಕೊಳ್ರಿ. ನೆಕ್ಸ್ಟ್ ಈಗ ಇದರಲ್ಲಿ ಏನು ಬರೀತೀರ, ದೋಸ್ತಿ ಅಥವಾ ಸಮ್ಥಿಂಗ್ ಏನಾದರೂ ಬರ್ಕೊಳ್ರಿ, ದೋಸ್ತಿ, ಓಕೆನಾ, ದೋಸ್ತಿ ಬರ್ಕೊಂಡು ಕಲರ್ ಆ್ಯಂಡ್ ಫಿಲ್ ವೈಟ್ ಬಿಟ್ಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ. ಸೊ ಆ ಒಂದು ಫಾಂಟ್ ಸ್ಟಾರ್ ಫಾಂಟ್ ಏನಿರುತ್ತೆ ಆ ಒಂದು ಫಾಂಟನ್ನು ನಾನಿಲ್ಲಿ ಸರ್ಚ್ ಮಾಡಿ ಆ್ಯಡ್ ಮಾಡಿಕೊಂಡು ರಾಬರ್ಟ್ ರೆಗ್ಯುಲರಲ್ಲಿ ಇದನ್ನು ಸೈಜನ್ನು ದೊಡ್ಡದು ಮಾಡ್ತೀನಿ. ಸೊ ದೊಡ್ಡದು ಮಾಡಿದ ತಕ್ಷಣ ಬ್ಯಾಗ್ ಬರ್ತೀನಿ. ಸೊ ಇಲ್ಲಿ ಈಗ ಇದನ್ನು ಕೊಟ್ಕೊಂಡು ಸೊ ಇದನ್ನು ನಾನು ಈಗ ಬ್ಲೆಂಡಿಂಗ್ ಇದು ಬಾರ್ಡರ್ನ ಹ್ಯಾಂಡ್ ಮಾಡ್ಕೊಳ್ತೀನಿ. ಸೊ ಓಕೆನಾ, ಸೊ ಈಗ ಅದು ಲಾಸ್ಟ್ ಗಂಟೆ ಇರುತ್ತಲ್ವ, ನಾವು ಫೋಟೋ ಇಲ್ಲಿ ಗಂಟೆ ಹಾಕಿರ್ತೀವಿ ಅಲ್ಲಿ ಗಂಟೆ ಇದನ್ನು. ಸೊ ಇಲ್ಲಿ ಗಂಟೆ ಹಾಕಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಒಂದು ದೋಸ್ತಿನ ಇಲ್ಲಿ ಗಂಟೆ ತೊಗೊಂಬರ್ತೀನಿ. ಸೊ ಈಗ ನೀವು ಇನ್ನೊಂದು ಕೆಲಸ ಮಾಡಬೇಕು. ಸೊ ಬ್ಯಾಕ್ ಹೋಗಿ ಮತ್ತೆ ನಾನು ಪ್ರಿಸೆಟ್ನ ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ಫೋಟೋ ಎಫರ್ಟ್ ಕೂಡ ಕೊಟ್ಟಿರ್ತೀನಿ ಈ ಥರ, ಓಕೆನಾ, ಆ ಫೋಟೋ ಎಫರ್ಟ್ನ ಕಾಪಿ ಮಾಡ್ಕೊಳ್ರಿ. ಸೊ ಬ್ಯಾಕ್ ಬಂದುಬಿಟ್ಟು ಸೊ ಮಾಡ್ತಿರೋವಂಥ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಈಗ ಫೋಟೋ ಎಫರ್ಟ್ನ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿರಿ, ಓಕೆನಾ. ಸೊ ಇಲ್ಲಿ ಎಫರ್ಟ್ಸ್ಗೂ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಎಫರ್ಟ್ಸ್ಗೆ ಹೋಗಿ ತ್ರೀ ಡಾಟ್ಸ್ ಕೊಟ್ಟು ಪೇಸ್ಟ್ ಮಾಡ್ಕೊಳ್ರಿ. ಈಗ ಇಲ್ಲಿ ನೋಡಿ ಯಾವ ರೀತಿ ಅಂದರೆ ಈ ರೀತಿ ಹಾಕಿ ದೋಸ್ತಿಗೆ ನೀವು ಇನ್ನೊಂದು ಹಾಕ್ಬೇಕಾಗುತ್ತೆ ಎಫರ್ಟ್ಸ್ಗೆ ಹೋಗಿ, ಆ್ಯಡ್ ಎಫರ್ಟ್ಸ್ಗೆ ಹೋಗಿ. ಸೊ ಇನ್ನು ನಿಮಗೆ ಡ್ರಾಯಿಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ ಕೊಟ್ಕೊಳ್ರಿ, ಓಕೆನಾ. ಸೊ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಟ್ಟಿರ್ತೀನಿ, ಅದನ್ನು ನಿಮ್ಗೆ ಸುಮ್ಮನೆ ಕಷ್ಟ ಆಗುತ್ತೆ, ಓಕೆನಾ. ಆರಾಮಾಗಿ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡು ಆದ ತಕ್ಷಣವೇ ಸೊ ಡ್ರಾಯಿಂಗ್ದು ನಿಮಗೆ ಒಂದು ಪ್ರೀಸೆಟ್ನ ಕೊಟ್ಟಿರ್ತೀನಿ ನಾನು, ಅದನ್ನು ಓಪನ್ ಮಾಡ್ಕೊಳ್ತೀರಿ. ಸೊ ಇಲ್ಲಿ ಫ್ರೆಂಡ್ಶಿಪ್ನ ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ಡ್ರಾಯಿಂಗ್ ಪ್ರೊಸೆಸ್ ಕಾಪಿ ಮಾಡಿಕೊಂಡು ಜಸ್ಟ್ ಈ ಓಪನ್ ಮಾಡಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡು ಆಕ್ಷನ್ ಎಲ್ಲಿ ಇದು ದೋಸ್ತಿ ಅಂತ ಇರುತ್ತೆ ಅದಕ್ಕೆ ಹೋಗಿ ಪೇಸ್ಟ್ ಮಾಡಿರಿ. ಸೊ ಈಗ ಇಲ್ಲಿ ನೋಡಿ ಯಾವ ರೀತಿ ಅಂದರೆ ಸೊ ಈ ರೀತಿ ಅದು ನಿಮಗೆ ನೋಡೋದಕ್ಕೆ ಸಿಂಪಲ್ ಆಗಿ ಅಂತ ಬಂದಿರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಏನಾದ್ರು ಎಕ್ಸ್ಟ್ರಾ ಇತ್ತು ಅಂದರೆ ಕಟ್ ಮಾಡಿಕೊಂಡು ಸೊ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಸೊ ತುಂಬಾ ರಿಕ್ವೆಸ್ಟ್ ಇತ್ತು, ಸೊ ನೋಡ್ಕೊಂಡು ಟ್ರೈ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.